ಸ್ವಾಗತ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು 6ನೇ ತರಗತಿಯ ಕನ್ನಡದ ವ್ಯಾಕರಣದ ಪರಿಚಯವನ್ನ ಮಾಡಿಕೊಳ್ಳೋಣ. ಮಕ್ಕಳೇ, ಕನ್ನಡದ ವ್ಯಾಕರಣವನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಕನ್ನಡದ ಇತಿಹಾಸವನ್ನ ಸ್ವಲ್ಪ ಮೆಲುಕು ಹಾಕೋಣ. ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖ ಭಾಷೆ ಕನ್ನಡ. ಭಾರತದ ಪುರಾತನವಾದ ಭಾಷೆಗಳಲ್ಲಿ ಕನ್ನಡವೂ ಒಂದು. ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ 29ನೇ ಸ್ಥಾನ ಕನ್ನಡಕ್ಕಿದೆ. 6 ಕೋಟಿ ಜನರ ಮಾತೃಭಾಷೆಯು ಕನ್ನಡ. ಬ್ರಾಹ್ಮಿ ಲಿಪಿಯಿಂದ ರೂಪುಗೊಂಡ ಕನ್ನಡ ಲಿಪಿಯನ್ನು ಉಪಯೋಗಿಸಿ ಕನ್ನಡ ಭಾಷೆಯನ್ನು ಬರೆಯಲಾಗುತ್ತದೆ. ಕನ್ನಡ ಬರಹದ ಮಾದರಿಗಳಿಗೆ 500 ವರ್ಷಗಳ ಚರಿತ್ರೆ ಇದೆ. ಅದಲ್ಲದೆ 1000 ವರ್ಷಗಳ ಸಾಹಿತ್ಯ ಪರಂಪರೆ ಕನ್ನಡಕ್ಕಿದೆ. ವಿನೋಬಾ ಭಾವೆ ಅವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೊಗಳಿದ್ದಾರೆ. ರಾಜ ನೃಪತುಂಗ ಅಮೋಘ ವರ್ಷ ರಚಿಸಿದ ಕವಿರಾಜ ಮಾರ್ಗ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಕೃತಿಯಾಗಿದೆ. ಮಕ್ಕಳೇ, ಹಿಂಗೆಲ್ಲ ಹಲ್ಮಿಡಿ ಶಾಸನದ ಹೆಸರು ಗೊತ್ತಿರಬೇಕಲ್ಲ. ನೋಡಿ, ಇದು ಕನ್ನಡದ ಮೊದಲ ಶಾಸನ. ಕನ್ನಡದಲ್ಲಿ ನಮಗೆ ಸಿಕ್ಕಿರುವಂತಹ ಮೊದಲ ಶಾಸನ ಹಲ್ಮಿಡಿ ಶಾಸನದ ಚಿತ್ರ ಇದು. ಹಲ್ಮಿಡಿ ಗ್ರಾಮದಲ್ಲಿರುವ ಹಲ್ಮಿಡಿ ಶಾಸನ ಅಂದರೆ ಹಳೆಗನ್ನಡ. ಇದು ಕ್ರಿಸ್ತ ಶಕ 450ರಲ್ಲಿ ಆದಂತಹ ಒಂದು ಶಾಸನ. ಇದು ಕದಂಬ ಸಾಮ್ರಾಜ್ಯಕ್ಕೆ ಸೇರಿರುವಂತಹ ಒಂದು ಶಾಸನ ಇದು. ಅದರ ಚಿತ್ರ ಇದು. 450 ವರ್ಷಗಳಲ್ಲಿ ಅಂದ್ರೆ ಕ್ರಿಸ್ತ ಶಕ 450ರಲ್ಲಿ ಇದು ರಚನೆಯಾಗಿದ್ದಿದ್ರೆ ಇದಕ್ಕಿಂತ ಬಹಳ ವರ್ಷಗಳ ಹಿಂದೆ ಕನ್ನಡ ಹುಟ್ಟಿರ್ಬೇಕಲ್ಲ. ಹಾಗಾಗಿ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇಷ್ಟು ಭವ್ಯ ಇತಿಹಾಸ ಹೊಂದಿರುವಂತಹ ಕನ್ನಡ ಭಾಷೆಯ ವ್ಯಾಕರಣದ ಪರಿಚಯವನ್ನ ಮಾಡ್ಕೊಳ್ಳೋಣ ಅಲ್ವಾ ಮಕ್ಕಳೇ? ಪ್ರಮುಖವಾಗಿ ಕನ್ನಡ ವ್ಯಾಕರಣವು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ ಆಧರಿಸಿದೆ. ಈ ಗ್ರಂಥ ಕನ್ನಡ ಭಾಷೆಯನ್ನ ಬಹಳ ಸವಿವರವಾಗಿ ಪರಿಚಯವನ್ನ ಮಾಡಿಕೊಡ್ತದೆ. ಕನ್ನಡ ವ್ಯಾಕರಣವನ್ನ ನೋಡೋಣ ಅಲ್ವಾ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ. ಈ ವರ್ಣಮಾಲೆಯನ್ನ ಮುಖ್ಯವಾಗಿ 3 ಗುಂಪುಗಳಾಗಿ ವರ್ಗೀಕರಣ ಮಾಡ್ತಾರೆ. ಅವುಗಳೆಂದರೆ, ಮೊದಲನೇದು ಸ್ವರಾಕ್ಷರಗಳು, ಒಟ್ಟು 13 ಇದೆ. ಇದು ವ್ಯಂಜನಾಕ್ಷರಗಳು 34 ಇದೆ. ಮೂರನೇದು ಯೋಗವಾಹಗಳು 2 ಇದೆ. ಒಟ್ಟು ಸೇರಿ 49 ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಇದೆ. ಇದರ ಪರಿಚಯ ನಿಮಗಾಗಲೇ ಇದೆ ಅಲ್ವಾ. ಮೊದಲನೇದಾಗಿ ಸ್ವರಗಳು. ಸ್ವಯಂ ರಂಜತೆ ಇತಿಹಿ ಸ್ವರಃ, ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು. ಈ ಸ್ವರಗಳನ್ನ ಉಚ್ಚಾರ ಮಾಡಬೇಕು ಅಂದ್ರೆ ಮತ್ಯಾವ ಅಕ್ಷರಗಳ ಅವಶ್ಯಕತೆಯೂ ಇರೋದಿಲ್ಲ. ಸ್ವತಂತ್ರವಾಗಿ ಇವು ಉಚ್ಚಾರ ಆಗ್ತವೆ. ಅವುಗಳನ್ನ ನಾವು ಸ್ವರಗಳು ಅಂತ ಕರಿತೇವೆ. ಎರಡನೇದು ವ್ಯಂಜನಗಳು. ಭಾಷೆಗಳಲ್ಲಿ ವ್ಯಂಜನಗಳು ಗಂಟಲನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು. ಈ ವ್ಯಂಜನಗಳ ಉಚ್ಚಾರಣೆಗೆ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಪೂರ್ತಿ ಪ್ರಮಾಣದಲ್ಲಿ ಗಂಟಲಿನ ಒಂದು ಮುಚ್ಚುವಿಕೆಯ ಅವಶ್ಯಕತೆ ಇರ್ತದೆ. ಇವು ಸ್ವರಗಳಿಗಿಂತ ಭಿನ್ನ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ. ಅಂದ್ರೆ ಯಾವುದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತದೋ ಅದು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೇ ವ್ಯಂಜನಗಳು. ಮೊದಲನೇದಾಗಿ ಸ್ವರಗಳು. ಈ ಸ್ವರಗಳಲ್ಲಿ 2 ವಿಧಗಳನ್ನು ನಾವು ನೋಡಬಹುದು. ಮೊದಲನೇದು ಹ್ರಸ್ವಸ್ವರಗಳು. 6 ಹ್ರಸ್ವಸ್ವರಗಳು ನಮಗೆ ಕನ್ನಡದಲ್ಲಿ ಸಿಗ್ತದೆ. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಬಹುದಾದ ಸ್ವರಾಕ್ಷರಗಳನ್ನ ಹ್ರಸ್ವಸ್ವರಗಳು ಅಂತ ಕರಿತೇವೆ. ಕೇವಲ ಒಂದೇ ಕ್ಷಣದಲ್ಲಿ ನೀವು ಅದನ್ನ
ಉಚ್ಚಾರ ಮಾಡಿಬಿಡಬಹುದು. ಅಂತಹ ಸ್ವರಗಳನ್ನ ನಾವು ರಸ ಸ್ವರಗಳು ಅಂತ ಕರಿತೇವೆ. ಉದಾಹರಣೆ ಕೊಡಬಹುದಾ? ಇ ಉ ರು ಎ ಓ ಇವು ರಸ ಸ್ವರಗಳಾಗಿರ್ತವೆ. ನೇರವಾಗಿ ಒಂದೇ ಕ್ಷಣಕ್ಕೆ ನೀವು ಅದನ್ನ ಉಚ್ಚಾರ ಮಾಡಿಬಿಡಬಹುದು. ಎರಡನೇದು ದೀರ್ಘಸ್ವರಗಳು. ಇವು ಏಳು ದೀರ್ಘಸ್ವರಗಳು ಕನ್ನಡದಲ್ಲಿ ಕಂಡುಬರುತ್ತದೆ. ಎರಡು ಮಾತ್ರಗಳ ಕಾಲಾವಧಿಯಲ್ಲಿ ಉಚ್ಚರಿಸಬಹುದಾದ ಅಕ್ಷರಗಳಿವು. ಅಂದ್ರೆ ನೀವು ರಸಸ್ವರಗಳನ್ನ ಉಚ್ಚಾರ ಮಾಡಲಿಕ್ಕೆ ಎಷ್ಟು ಸಮಯ ತಗೊಳ್ತೀರೋ ಅದರ ಎರಡಷ್ಟು ಸಮಯ ದೀರ್ಘಸ್ವರಗಳನ್ನ ಉಚ್ಚಾರ ಮಾಡಲಿಕ್ಕೆ ಬೇಕಾಗ್ತದೆ. ಉದಾಹರಣೆ ಆ ಇ ಊ ಎ ಐ ಓ ಔ ಇವು ದೀರ್ಘಸ್ವರಗಳು. ಇನ್ನು ಯೋಗವಾಹಗಳಲ್ಲಿ ನಾವು ಎರಡು ವಿಧಗಳನ್ನ ನೋಡಬಹುದು. ಒಂದು ಅನುಸ್ವಾರ ಅಂ, ಇನ್ನೊಂದು ವಿಸರ್ಗ ಅಹ. ಮುಂದಿನದಾಗಿ ವ್ಯಂಜನಗಳು. ವ್ಯಂಜನಗಳನ್ನ ಎರಡು ರೀತಿಯಲ್ಲಿ ವಿಂಗಡಿಸ್ತಾರೆ. ಮೊದಲನೇದು ವರ್ಗೀಯ ವ್ಯಂಜನಗಳು, ಇವು 25 ಇದೆ. ಈ ವರ್ಗೀಯ ವ್ಯಂಜನಗಳನ್ನ ಸರಿಯಾಗಿ ಅವುಗಳ ಉಚ್ಚಾರಣೆಯ ಸ್ಥಳವನ್ನು ಆಧರಿಸಿಕೊಂಡು ಐದೈದು ಅಕ್ಷರಗಳ ಗುಂಪುಗಳಾಗಿ ನಾವು ವಿಂಗಡಿಸಲಿಕ್ಕೆ ಬರ್ತದೆ. ಹಾಗಾಗಿ ಇದನ್ನೇ ವರ್ಗೀಯ ವ್ಯಂಜನಗಳು ಅಂತ ಕರೆದಿರೋದು. ಇನ್ನು 9 ಅಕ್ಷರಗಳನ್ನು ನಾವು ಯಾವುದೇ ಗುಂಪಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅವುಗಳನ್ನ ಒಂದು ಗುಂಪಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವುಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಉದಾಹರಣೆಗೆ ಯ ರ ಲ್ ವ ಇವುಗಳನ್ನೆಲ್ಲ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಯಾಕೆಂದ್ರೆ ಇವುಗಳನ್ನ ಯಾವುದೇ ಗುಂಪಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವರ್ಗೀಯ ವ್ಯಂಜನಗಳನ್ನ ಮತ್ತೆ ಮೂರು ಗುಂಪುಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. 10 ಅಲ್ಪ ಪ್ರಾಣಾಕ್ಷರಗಳನ್ನ ನಾವು ಕನ್ನಡ ವರ್ಣಮಾಲೆಯಲ್ಲಿ ಗುರುತಿಸಬಹುದು. ಅಲ್ಪ ಉಸಿರಾಟದಲ್ಲಿ ಉಚ್ಚರಿಸುವಂತಹ ವ್ಯಂಜನಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾವೆ. ಕ ಚ ಟ ತ ಪ ಇವೆಲ್ಲ ಅಲ್ಪ ಪ್ರಾಣದಲ್ಲಿ ಅಂದ್ರೆ ಕಡಿಮೆ ಉಸಿರಿನಲ್ಲಿ ನಾವು ಉಚ್ಚಾರಣವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ಮಹಾಪ್ರಾಣಾಕ್ಷರಗಳು, ಇವು ಕೂಡ 10 ನಿಟ್ಟುಸಿರಿನೊಂದಿಗೆ ಉಚ್ಚರಿಸುವಂತಹ ವ್ಯಂಜನಗಳಿವು. ಅಂದ್ರೆ ಜಾಸ್ತಿಯ ಉಸಿರು ಇದಕ್ಕೆ ಬೇಕಾಗ್ತದೆ. ಹೆಚ್ಚಿನ ಉಸಿರನ್ನ ಈ ಅಕ್ಷರಗಳು ಬಯಸ್ತಾವೆ ಅವುಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ. ಹಾಗಾಗಿ ಅವುಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ. ಖ ಚ ಠ ಥ ಫ ಈ ರೀತಿಯ ಅಕ್ಷರಗಳನ್ನ ನಾವು ಉಚ್ಚಾರಣೆ ಮಾಡಬೇಕು ಅಂದ್ರೆ ಹೆಚ್ಚಿನ ಉಸಿರು ಅವಶ್ಯಕತೆ ಇರುತ್ತದೆ. ಹಾಗಾಗಿ ಅವುಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ. ಇವು ಕೂಡ 10. ಮೂರನೇದು ಅನುನಾಸಿಕ ಅಕ್ಷರಗಳು. 5 ಅನುನಾಸಿಕ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನದಲ್ಲಿ ಗುರುತಿಸಬಹುದು. ಇವು ನಾಸಿಕದ ಸಹಾಯದಿಂದ ಉಚ್ಚರಿಸುವಂತಹ ವ್ಯಂಜನಗಳು. ಅಂದ್ರೆ ಇವುಗಳನ್ನ ನೀವು ಉಚ್ಚಾರಣೆ ಮಾಡಬೇಕು ಅಂದ್ರೆ ಮೂಗಿನ ಅವಶ್ಯಕತೆ ಇರ್ತದೆ. ಮೂಗಿನ ಸಹಾಯದೊಂದಿಗೆ ನಾವು ಇದನ್ನ ಉಚ್ಚಾರ ಮಾಡಬೇಕಾಗ್ತದೆ. ಹೆಂಗಣ ನಮ ಏನಿದೆಯಲ್ಲ, ಇವು ಅನುನಾಸಿಕ ಅಕ್ಷರಗಳಾಗಿರ್ತವೆ. ಇವಿಷ್ಟು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಇವುಗಳ ವಿಧಗಳನ್ನ. ಆದ್ರೆ ಮುಂದೆ ಬರುವಂತದ್ದು ಗುಣಿತಾಕ್ಷರಗಳು. ಏನಿದು ಗುಣಿತಾಕ್ಷರಗಳು ಅಂದ್ರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೇವೆ. ನಾವು ವ್ಯಂಜನವನ್ನ ಅದಕ್ಕೆ ಸ್ವರವನ್ನ ಸೇರಿಸಿದಾಗ ಒಂದು ಅಕ್ಷರ ಉತ್ಪತ್ತಿ ಆಗ್ತದೆ. ಆ ರೀತಿಯ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೇವೆ. ಹೇಗಿರ್ತದೆ ನೋಡೋಣಲ್ವಾ. ಉದಾಹರಣೆಗೆ ಕ ಪ್ಲಸ್ ಅ ಕ, ಕ ಪ್ಲಸ್ ಓ ಕೋ, ಕ ಪ್ಲಸ್ ರು ಕೃ. ಈ ರೀತಿ ಬೇರೆ ಬೇರೆ ಅಕ್ಷರಗಳು ಏನು ಉತ್ಪತ್ತಿ ಆಗ್ತಾವಲ್ಲ ಇವುಗಳನ್ನ ನಾವು ಗುಣಿತಾಕ್ಷರಗಳು ಅಂತ ಕರಿತೇವೆ. ವ್ಯಂಜನಗಳನ್ನ ನಾವು ಉಚ್ಚಾರ ಮಾಡೋದು ಬಳಸೋದು ಸ್ವಲ್ಪ ಕಷ್ಟ. ಆ ವ್ಯಂಜನಗಳಿಗೆ ಯಾವಾಗ ಸ್ವರ ಸೇರ್ಕೊಳ್ತೋ ಆಗ ನಾವು ಬಹಳ ಸುಲಭವಾಗಿ ಅದನ್ನು ಉಚ್ಚರಿಸಬಹುದು. ಹಾಗಾಗಿ ನಾವು ಬಳಸುವಂತಹ ಬಹುತೇಕ ಅಕ್ಷರಗಳು ಗುಣಿತಾಕ್ಷರಗಳಾಗಿರ್ತವೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಬಾಯಾರಿಕೆ ಅಂತ ಒಂದು ಶಬ್ದ ಇದೆ ಇಲ್ಲಿ. ಈ ಬಾಯಾರಿಕೆ ಶಬ್ದ ಹೇಗೆ ಆಗಿದೆ ಅಂತ ನೋಡೋದಾದ್ರೆ ಬ
ಅನ್ನುವಂತಹ ವ್ಯಂಜನಕ್ಕೆ ಆ ಎನ್ನುವಂತಹ ಒಂದು ಸ್ವರ ಸೇರ್ಕೊಂಡಿದೆ, ಆಗ ಬಾ ಆಯಿತು. ಇಯೋ ಅನ್ನುವಂತಹ ವ್ಯಂಜನಕ್ಕೆ ಆ ಎನ್ನುವಂತಹ ಒಂದು ಸ್ವರ ಸೇರ್ಕೊಂತು, ಆಗ ಯಾ ಆಯಿತು. ರ್ ಅಕ್ಷರಕ್ಕೆ ಇ ಸೇರ್ಕೊಂತು, ರಿ ಆಯಿತು. ಕ ಅಕ್ಷರಕ್ಕೆ ಎ ಸೇರ್ಕೊಂತು, ಕೆ ಆಯಿತು. ಈ ನಾಲ್ಕು ಗುಣಿತಾಕ್ಷರಗಳು ಸೇರಿ ಬಾಯಾರಿಕೆ ಅಂತ ಆಯಿತು. ಅಂತೆಯೇ ಕೃತಕ ಅನ್ನುವಂತಹ ಅಕ್ಷರಗಳನ್ನು ನೀವು ಬಿಡಿಸಿದ್ರೆ ಈಗಾಗ್ತದೆ ನೋಡಿ, ಕ ಮತ್ತು ರು, ತ ಮತ್ತು ಅ, ಕ ಮತ್ತು ಅ, ಇವಿಷ್ಟು ಸೇರಿ ಕೃತಕ ಅನ್ನುವಂತಹ ಶಬ್ದ ಉಂಟಾಯಿತು. ಹಾಗಾಗಿ ನಾವು ನೆನಪಿನಲ್ಲಿಟ್ಕೊಳ್ಬೇಕು, ನಾವು ಬಳಸುವಂತಹ ಬಹುತೇಕ ಅಕ್ಷರಗಳು ಗುಣಿತಾಕ್ಷರಗಳಾಗಿರ್ತವೆ. ಮುಂದಿನದಾಗಿ ಸಂಯುಕ್ತಾಕ್ಷರಗಳು. ವ್ಯಂಜನಕ್ಕೆ ವ್ಯಂಜನವು ದ್ವಿತ್ವವಾಗಿ ಸೇರಿಕೊಂಡು ಅಂದ್ರೆ ಸ್ವರದ ಸಹಾಯದಿಂದ ಸೇರಿಕೊಂಡು ಉಂಟಾಗುವಂತಹ ಅಕ್ಷರಗಳನ್ನು ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಕರಿತೇವೆ. ಸ್ವರ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ಆಯಿತು, ವ್ಯಂಜನಕ್ಕೆ ವ್ಯಂಜನ ಮತ್ತು ಸ್ವರ ಇವು ಮೂರು ಸೇರ್ಕೊಂಡ್ರೆ ಅವುಗಳನ್ನ ಸಂಯುಕ್ತಾಕ್ಷರಗಳು ಅಂತ ಅಥವಾ ಒತ್ತಕ್ಷರ ಅಂತ ಕರಿತೇವೆ. ನೆನಪಿದೆಯಾ ಒತ್ತಕ್ಷರಗಳನ್ನು ಬರೆದಿದ್ದು? ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿದೆ. ಮೊದಲನೇದು ಸಜಾತೀಯ ಸಂಯುಕ್ತಾಕ್ಷರ, ಎರಡನೇದು ವಿಜಾತೀಯ ಸಂಯುಕ್ತಾಕ್ಷರಗಳು. ಏನಿದು ಸಜಾತಿ ಮತ್ತು ವಿಜಾತೀಯ ಅದನ್ನ ನೋಡೋಣ ಅಲ್ವಾ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ, ಅಂದ್ರೆ ಸ್ವರ ಬೇಕೇ ಬೇಕು, ಇದು ನೆನ್ಪಿಟ್ಕೊಳ್ಬೇಕು. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಉಂಟಾಗ್ತದೆ. ಏನಂತ ನೋಡೋಣ ಅಲ್ವಾ. ಉದಾಹರಣೆಗೆ ಹ ಅಂತ ಒಂದು ಗುಣಿತಾಕ್ಷರ ಇದೆ, ಅದಕ್ಕೆ ಗ ಮತ್ತು ಗ ಮತ್ತು ಅ ಒಂದು ಸ್ವರ. ಗ ಮತ್ತು ಗ ಸಜಾತಿಯ ಅಂದ್ರೆ ಒಂದೇ ವ್ಯಂಜನ ಆಗಿರ್ತದೆ, ಅದು ಎರಡು ಬಾರಿ ಸೇರ್ಕೊಂಡು ಅದಕ್ಕೆ ಸ್ವರ ಸೇರಿದ್ರೆ ಹಗ್ಗ ಅಂತ ಆಯ್ತು. ಈ ಗ ಹಗ್ಗದಲ್ಲಿ ಗ ಅಂತ ಬರ್ತದಲ್ಲ, ಇವುಗಳು ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಆಗಿರ್ತದೆ. ಅಂದ್ರೆ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನ ಸೇರಿ ಅದ್ರ ಜೊತೆಗೆ ಒಂದು ಸ್ವರ ಸೇರಿದೆ. ಮುಂದೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಜೊತೆಗೆ ಸ್ವರ ಸೇರಿಕೊಂಡು ಉಂಟಾಗುವಂತಹ ಅಕ್ಷರವನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಇದು ಹೇಗಿರ್ತದೆ ನೋಡೋಣ. ರ ಇದೆ, ಅದಕ್ಕೆ ಕ ಮತ್ತು ತ ಮತ್ತು ಅ ಇವು ಮೂರು ಸೇರ್ಕೊಂಡಿದೆ, ಸೇರ್ಕೊಂಡು ರಕ್ತ ಅಂತ ಆಗಿದೆ. ನೋಡಿ ಅಲ್ಲಿ ಹಗ್ಗದಲ್ಲಿ ಗಕ್ಕೆ ಗನೇ ಸೇರ್ಕೊಂಡಿತ್ತು, ರಕ್ತದಲ್ಲಿ ಕಕ್ಕೆ ತ ಸೇರ್ಕೊಂಡಿದೆ. ಕ ಮತ್ತು ತ ಬೇರೆ ಬೇರೆ ವ್ಯಂಜನಗಳು, ಆದರೆ ಅಲ್ಲಿ ಗ ಮತ್ತು ಗ ಒಂದೇ ವ್ಯಂಜನ ಆಗಿತ್ತು. ಒಂದೇ ವ್ಯಂಜನ ಸೇರ್ಕೊಂಡಿದ್ರೆ ಸಜಾತಿಯ ಸಂಯುಕ್ತಾಕ್ಷರ, ಬೇರೆ ಬೇರೆ ವ್ಯಂಜನ ಸೇರ್ಕೊಂಡಿದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ನಾವು ಕರಿತೇವೆ ಅಲ್ವಾ. ಹಾಗೆ ಅಸ್ತ್ರ, ರಾಷ್ಟ್ರ, ಸ್ವಾತಂತ್ರ್ಯ ಇವುಗಳನ್ನೆಲ್ಲ ನೀವು ಬಿಡಿಸಿ ಬರಿಬಹುದು, ಆಗ ನಿಮ್ಗೆ ಗೊತ್ತಾಗ್ತದೆ ಇವೆಲ್ಲವೂ ಕೂಡ ಒಂದಕ್ಕಿಂತ ಹೆಚ್ಚು ಸಂಯುಕ್ತಾಕ್ಷರಗಳನ್ನ ಒಳಗೊಂಡಿದೆ ಅಂತ. ಆ ರೀತಿಯ ಸಂಯುಕ್ತಾಕ್ಷರಗಳನ್ನ ಒಳಗೊಂಡಿದ್ರೆ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ನಾವು ಕರಿತೇವೆ. ಈ ಶಬ್ದಗಳನ್ನ ವಿಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಇವಿಷ್ಟು ಇವತ್ತಿನ ಕನ್ನಡದ ವ್ಯಾಕರಣ. ಆದರೆ ಒಂದೆರಡು ಪ್ರಶ್ನೆಗಳು ನಿಮಗೋಸ್ಕರ, ಸಿದ್ಧರಿದ್ದೀರಾ? ಸಂಯುಕ್ತಾಕ್ಷರಗಳು ಎಂದರೇನು? ವರ್ಣಮಾಲೆಯನ್ನು ಹೇಗೆ ವಿಂಗಡಿಸಿದ್ದಾರೆ? ಗುಣಿತಾಕ್ಷರಕ್ಕೆ ಮೂರು ಉದಾಹರಣೆಗಳನ್ನು ಕೊಡಿ. ಇವಿಷ್ಟನ್ನ ಸಿದ್ಧಪಡಿಸಿಕೊಂಡು ಮುಂದಿನ ಅವಧಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳೊಂದಿಗೆ ಸಶ್ಯಾಮ ತಂಡ.